ನಮಸ್ಕಾರ ಗುಡ್ ಮಾರ್ನಿಂಗ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಕೇಂದ್ರದ ವಿರುದ್ಧ ಖರ್ಗೆ ಹೊಸ ಅಸ್ತ್ರ ಹೊಡಿದ್ದಾರೆ ಖರ್ಗೆ ಆರೋಪಕ್ಕೆ ನೆಟ್ಟಿಗರು ಕೂಡ ತಿರುಗೇಟು ಕೊಡ್ತಿದ್ದಾರೆ ಪೌರತ್ವ ತರದಿದ್ಯಾಕೆ ಹಾಗಿದ್ರೆ ಅಷ್ಟೊಂದು ಜನ ನ್ಯೂಸ್ 18 ಇನ್ಸೈಡ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಪೌರತ್ವದ ಫೈಟ್ ರಿಯಲ್ ಸತ್ಯ ರಿವೀಲ್ ಒಂದು ಟ್ವೀಟ್ ಇದೀಗ ಇಷ್ಟೆಲ್ಲ ನ್ಯೂಸ್ ಕಾರಣ ಆಯ್ತು ಹಾಗಾದ್ರೆ ಏನಾಯ್ತು ಮೊದಲ ಬ್ರೇಕಿಂಗ್ ನ್ಯೂಸ್ ಕೇಂದ್ರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಹೊಸ ಅಸ್ತ್ರ ಹೊಡೆದ್ರು ಪ್ರತಿದಿನ ನಮ್ಮ ದೇಶದಲ್ಲಿ 350 ಭಾರತೀಯರು ಪೌರತ್ವವನ್ನು ತ್ಯಜಿಸುತ್ತಿದ್ದಾರೆ ಕಳೆದ 7 ವರ್ಷದಲ್ಲಿ 8.81 ಲಕ್ಷ ಜನ ಪೌರತ್ವ ತರದಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ವೀಟ್ ಇದು ಲಾಸ್ಟ್ 7 ಇಯರ್ಸ್ 7 ವರ್ಷದಲ್ಲಿ 8,81,000 ಜನ ಪೌರತ್ವನ ತರದ್ರು ಅವರಿಗೆ ಯಾರು ಇಂಡಿಯನ್ಸ್ ಅಲ್ಲ ಅಂತ ಯಾಕೆ ಬಿಜೆಪಿ ಆರ್ಎಸ್ಎಸ್ ಸರ್ಕಾರದ ಉಡುಗೊರೆಗಳ ಫಲ ಇದು ಅಂತ ಆಕ್ತಾರೆ ಟ್ವೀಟ್ ಅಲ್ಲಿ ಕೇಂದ್ರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಆರೋಪ ಮಾಡುತ್ತಾರೆ ಪೌರತ್ವ ತೆಚ್ಚೋದಕ್ಕೆ 4 ಕಾರಣಗಳನ್ನು ಕೊಟ್ಟರು ಖರ್ಗೆ ಅವರು ಏನು ನಂಬರ್ 1 ನಿರುದ್ಯೋಗ ಹೆಚ್ಚುತ್ತಾ ಇದೆ ಹಾಗಾಗಿ ಪೌರತ್ವ ತರಗಿದ್ದಾರೆ ಅಹಿತಕರ ಉದ್ಯಮ ವಾತಾವರಣ ಇದೆ ಪೌರತ್ವ ತರದಿದ್ದಾರೆ ಆರ್ಥಿಕತೆ ಕುಸಿತ ಆಗಿದೆ ಸಾಮಾಜಿಕ ಅಸಮರಸ್ಯ ಅಂತ ಟ್ವೀಟ್ ಮಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಆರೋಪಿಗಳಿಗೆ ನೆಟ್ಟಿಗರು ಫುಲ್ ತಿರುಗೇಟು ಕೊಡ್ತಿದ್ದಾರೆ ಪೌರತ್ವ ತರೆಯೋದಕ್ಕೆ ಬೇರೆ ಕಾರಣಗಳಿವೆ ಅಂತ ನೆಟ್ಟಿಗರು ಹೇಳ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು ಭಾರತದ ವೀಸಾದಲ್ಲಿವೆ ಸಾಲು ಸಾಲು ಸಮಸ್ಯೆಗಳು ವಿಶ್ವದಲ್ಲೇ ಭಾರತದ ಪಾಸ್ಪೋರ್ಟ್ಗೆ 85ನೇ ಸ್ಥಾನ ಉದ್ಯಮಿಗಳು ಗೋಲ್ಡನ್ ವೀಸಾ ಮೊರೆ ಹೋಗ್ತಿದ್ದಾರೆ ವಿದೇಶದಲ್ಲಿ ಹೂಡಿ ಪೌರತ್ವವನ್ನು ಪಡೆಕೊತಿದ್ದಾರೆ 1955ರ ಕಾಯ್ದೆ ಪ್ರಕಾರ ದ್ವಿಪೌರತ್ವಕ್ಕೆ ಅವಕಾಶ ಇಲ್ಲ ನಮ್ಮ ದೇಶದಲ್ಲಿ ಗೊತ್ತದು ಭಾರತದ ಪೌರತ್ವ ಪಡೆಯೋದಕ್ಕೆ ಕಠಿಣ ನಿಯಮಗಳಿವೆ ದ್ವಿಪೌರತ್ವ ಅಂದ್ರೆ ಎರಡು ದೇಶದ ಪೌರತ್ವವನ್ನು ಪಡೆಯೋಕಾಗಲ್ಲ ಅದು ಹೊಂದೋದಕ್ಕೆ ಭಾರತದಲ್ಲಿ ಅವಕಾಶ ಇಲ್ಲ ಇದು ನೆಟ್ಟಿಗರು ಎಲ್ಲರೂ ಕೂಡ ಕೊಡ್ತಿರುವಂತ ಆಕ್ರೋಶ ಭರಿತ ರಿಪ್ಲೈಗಳು ಬೇರೆ ದೇಶದ ಪೌರತ್ವ ಪಡೆದ್ರೆ ಭಾರತದ ಪೌರತ್ವ ರದ್ದಾಗುತ್ತೆ ನಿರುದ್ಯೋಗ ಹೆಚ್ಚಿಸೋದಕ್ಕೆ ಕೊರೋನಾ ಕೂಡ ಕಾರಣ ಆಗಿತ್ತು ಕಳೆದ 2-3 ವರ್ಷದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಪಕ್ಕೆ ನೆಟ್ಟಿಗರು ಕೂಡ ತಿರುಗೇಟು ಕೊಟ್ಟರು ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ವೀಟ್ ಇದು ಪಾಯಿಂಟ್ ಬೈ ಪಾಯಿಂಟ್ ಕೊಟ್ಟಿದ್ದಾರೆ ಸ್ಲೀಸ್ ಆಫ್ ಬಿಸ್ನೆಸ್ ರೈಸಿಂಗ್ ಅನ್ಎಂಪ್ಲಾಯ್ಮೆಂಟ್ ಫೇಲಿಂಗ್ ಎಕಾನಮಿ ಸೋಷಿಯಲ್ ಡಿಸಾರ್ಮನಿ ಹೇಗಿದೆ ಅನ್ನೋದ್ರ ಬಗ್ಗೆ 4 ಪ್ರಮುಖ ರೀಸನ್ಗಳನ್ನು ಕೊಟ್ಟು ಮಲ್ಲಿಕಾರ್ಜುನ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಲೆಟ್ಸ್ ಸಿ ಇದರ ಆಯಾಮ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ ಡೆಪ್ತ್ ಮಾಹಿತಿಯನ್ನು ನಿಮಗೆ ಕೊಡಿಸುವಂತಹ ಪ್ರಯತ್ನ ಲೆಟ್ಸ್ ಗೋ ಲೈವ್ ನನ್ನ ಸಹೋದ್ಯೋಗಿ ಮಧು ಔಟ್ಪುಟ್ ಹೆಡ್ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಮಧು ಸಡನ್ ಆಗಿ ಈ ವಿಷಯ ಈಗ ಪಾಪಪ್ ಆಗಿ ಎಲ್ಲರ ದೃಷ್ಟಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಏನಿದು ಅಂದ್ರೆ ಯಾವುದೋ ಒಂದು ಟ್ವೀಟ್ ಮಾಡೋದಕ್ಕೆ ಮುಂಚೆ ಅದಕ್ಕೊಂದು ಏಮ್ ಇರುತ್ತೆ ಕರೆಕ್ಟ್ ಈಗ ನೆಟ್ಟಿಗರಿಗೆಲ್ಲ ತಿರುಗೇಟು ಕೂಡ ಕೊಡ್ತಿದ್ದಾರೆ ಆದ್ರೆ ನನ್ನ ಪಾಯಿಂಟು ಹಿಡನ್ ಅಜೆಂಡಾ ಏನಾದರೂ ಇದೆಯಾ ಗುಡ್ ಮಾರ್ನಿಂಗ್ ಹರೀಶ್ ಈಗ ಈ ಹಿಂದೆನೂ ಕೂಡ ಖರ್ಗೆ ಅವರು ಇದೇನು ಹೊಸದಲ್ಲ ಈಗ ಕೇಂದ್ರ ಸರ್ಕಾರದ ಏನು ನೀತಿ ನಿರೂಪಣೆಗಳು ಪಾಲಿಸಿ ಮೇಕಿಂಗ್ ಈ ವಿಚಾರದಲ್ಲಿ ರಾಜ್ಯಸಭೆಯಲ್ಲಾಗಿರ್ಬೋದು ಮತ್ತು ಸಂಸತ್ತಿನ ಹೊರಗೆಯೂ ಕೂಡ ಮಾತಾಡುವಂಥದ್ದು ನಾವು ನೋಡಿಕೊಂಡೇ ಬಂದಿದ್ದೀವಿ ಈಗ ಏನಂದರೆ ಈಗ ನಿನ್ನೆ ಮಾಡಿರುವಂಥ ಟ್ವೀಟ್ ಏನಿದೆ ಈ ಟ್ವೀಟು ಹೊಸ ಒಂದು ಏನು ಚರ್ಚೆಯನ್ನು ಹುಟ್ಟುಹಾಕಿದೆ ಹಾಗಾದರೆ ಭಾರತವನ್ನು ತೊರಿತಾ ಇದ್ದಾರೆ ಭಾರತೀಯರು ಯಾವ ಕಾರಣಕ್ಕೆ ತೋರಿತಾ ಇದ್ದಾರೆ ಓನ್ಲಿ ಬಿಕಾಸ್ ಆಫ್ ಕೇಂದ್ರ ಸರ್ಕಾರದ ನೀತಿಗಳ ಹಾಗಾದ್ರೆ ಇಲ್ಲಿ ಆರ್ಎಸ್ಎಸ್ ಇಷ್ಟೆಲ್ಲ ಏನು ಒತ್ತಡದ ವಾತಾವರಣ ಸೃಷ್ಟಿ ಮಾಡಿದೆಯಾ ಈ ಹಿಂದೆ ಎಂದೂ ಇಲ್ಲದಂಥ ಟ್ರೆಂಡ್ ಏನಾದರೂ ಇವಾಗ ಸೃಷ್ಟಿ ಆಗಿಬಿಟ್ಟಿದೆಯಾ ಈ ರೀತಿಯ ಹೊಸ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಚರ್ಚೆಯನ್ನು ಹುಟ್ಟುಹಾಕಿದೆ ಹಾಗಾಗಿ ಈ ಚರ್ಚೆಯ ಭಾಗವಾಗಿ ನೆಟ್ಟಿಗರು ಕೂಡ ಖರ್ಗೆ ಅವರಿಗೆ ಏನು ತಿರುಗೇಟನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಇಷ್ಟು ದಿವಸ ಇರದಂತಹ ಏನು ಅಸಹಿಷ್ಣುತೆ ಅಥವಾ ಈ ದೊಂಬಿ ಮತ್ತೊಂದು ಏನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೀರಾ ಪ್ರತಿಪಕ್ಷವಾಗಿ ಕಾಂಗ್ರೆಸ್ಸು ಹಿಂದೆ ಇರಲಿಲ್ವಾ ಹಾಗಾದರೆ ಇಲ್ಲಿ ಆಂತರಿಕ ಕಾನೂನು ಸುವ್ಯವಸ್ಥೆ ಅನ್ನೋದೇ ಇಲ್ವಾ ಬರೀ ಇದಷ್ಟೇ ರೀಸನ್ನ ನೀವು ಏನು ಭಾರತವನ್ನು ತೊರೆಯಲಿಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಗಳಿಲ್ವಾ ಅನ್ನುವಂಥದ್ದನ್ನು ಡಾಟಾ ಸಹಿತ ಕೊಡ್ತಾ ಇದ್ದಾರೆ ಉತ್ತರವನ್ನು
ಏನು ಈಗ ಇನ್ನೂ ಇದಕ್ಕೆ ರಾಜಕೀಯ ನಾಯಕರು ಯಾರು ಏನು ಗೆಟ್ಟಿನಾಗಿಲ್ಲ ಯಾರು ಕೂಡ ರಿಯಾಕ್ಷನ್ ಕೊಟ್ಟಿಲ್ಲ ಆದ್ರೆ ಈಗಾಗಲೇ ನೆಟ್ಟಿಗರೇ ಈಗಾಗಲೇ ಇದಕ್ಕೆ ರಿಯಾಕ್ಷನ್ ಗಳನ್ನು ಕೊಡಲಿಕ್ಕೆ ಶುರು ಮಾಡಿದರೆ ಒಂದು ಹಂತದಲ್ಲಿ ಟ್ರೆಂಡ್ ಕೂಡ ಆಗಿದೆ ಏನಂತಂದ್ರೆ ಈಗ ನಾವು ಈಗಾಗಲೇ ಹೇಳಿದ್ವಿ ಗೋಲ್ಡನ್ ವೀಸಾ ಕಾರಣ ಇದೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೋಸ್ಕರ ಹೋಗುವಂತ ಆಫರ್ ಕೊಡುವಂತ ಸುಮಾರು 8 ರಿಂದ 10 ದೇಶಗಳಿವೆ ಸ್ಪೇನ್ ಮತ್ತೆ ಬೇರೆ ಬೇರೆ ದೇಶಗಳು ಅಲ್ಲೆಲ್ಲ ಇನ್ವೆಸ್ಟ್ ಮಾಡಿದಾಗ ಡೈರೆಕ್ಟ್ ಆಗಿ ಪೌರತ್ವ ಸಿಗುವಂತ ಆಫರ್ ಗಳಿವೆ ಸೋ ಉದ್ಯಮಿಗಳು ಏನಿದ್ದಾರೆ ಬಂಡವಾಳ ಆಕರ್ಷಣೆ ಮಾಡುವಂತ ಸ್ಕೀಮ್ ಗಳಿಗೆ ಇನ್ಫ್ಲುಯೆನ್ಸ್ ಆಗುವಂತ ಏನು ಇನ್ವೆಸ್ಟರ್ಸ್ ಏನಿದ್ದಾರೆ ಇವರೆಲ್ಲರೂ ಕೂಡ ಸ್ಟಾರ್ಟ್ ಅಪ್ ಗಳನ್ನು ಮತ್ತೊಂದನ್ನ ಅಲ್ಲಿ ಏನು ಎಕ್ಸ್ಟೆನ್ಷನ್ ಆಫ್ ದಿ ಬಿಸಿನೆಸ್ ಅನ್ನುವಂತ ಒಂದು ನೀತಿಯಲ್ಲಿ ಈ ರೀತಿ ಏನು ಏನು ಜೋಡಿಸಿಕೊಂಡಿದೆ ಈ ಒಂದು ಆಯಾಮ ಈ ಒಂದು ಪೌರತ್ವವನ್ನು ಪಡೆಯೋದ್ರಲ್ಲಿ ಜೊತೆಗೆ ನಮ್ಮ ಭಾರತ ಸರ್ಕಾರ ಸಂವಿಧಾನವೇ ಹೇಳೋ ರೀತಿ ದ್ವಿಪೌರತ್ವವನ್ನು ಏನು ಹೊಂದುವಂತ ಅವಕಾಶವನ್ನು ಕೊಟ್ಟಿಲ್ಲ ಅಂದ್ರೆ ಅದನ್ನು ಹಿಂದೆಯೂ ಇತ್ತು ಆದರೆ ಈ ಸರ್ಕಾರ ಏನು ಮಾಡ್ತಾ ಇದೆ ಸ್ಟ್ರಿಂಜೆಂಟ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಸೊ ನೀವು ಇಲ್ಲೂ ಕೂಡ ಇದ್ದು ಮತ್ತೊಂದು ಪೌರತ್ವವನ್ನು ತಗೊಂಡು ಎರಡೂ ಬೆನಿಫಿಟ್ಸ್ ಅನ್ನು ಹೊಂದುವಂಥ ಅವಕಾಶಗಳಿಲ್ಲ ಅನ್ನುವಂಥ ಒಂದು ಏನು ನೀತಿ ನಿಯಮವನ್ನು ಖಡಕ್ ಆಗಿ ಏನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅದು ಕೂಡ ಇದರಲ್ಲಿ ರಿಸಲ್ಟ್ ಆಗ್ತಾ ಇದೆ ಅದು ಕೂಡ ಇದರಲ್ಲಿ ಪರಿಣಾಮ ಬೀರ್ತಾ ಇದೆ ಹೀಗಾಗಿ ಬೇರೆ ಬೇರೆ ಆಯಾಮಗಳು ಬೇರೆ ಬೇರೆ ಕಾರಣಗಳು ಈ ಒಂದು ಪೌರತ್ವವನ್ನು ಏನು ಬೇರೆ ದೇಶಗಳಲ್ಲಿ ಪಡ್ಕೊಳ್ಳಿಕ್ಕೋಸ್ಕರ ಭಾರತದ ಪೌರತ್ವವನ್ನು ಏನು ತ್ಯಜಿಸುವಂತಹ ಏನು ಏನು 8 ಲಕ್ಷದ ಏನು ಸಂಖ್ಯೆ ಏನಿದೆ ಖರ್ಗೆ ಅವರು ಮೆನ್ಷನ್ ಮಾಡಿದ್ರು ಇದರಲ್ಲಿ ಅದು ಕೂಡ ದೊಡ್ಡ ಮಟ್ಟದಲ್ಲಿದೆ ಹೀಗಾಗಿ ಯಾರೋ ಒಬ್ಬ ಸಾಮಾನ್ಯ ನಾಗರಿಕ ಭಾರತ ನನಗೆ ಇಷ್ಟ ಆಗಿಲ್ಲ ಈ ಸರ್ಕಾರ ನನಗೆ ಇಷ್ಟ ಆಗಿಲ್ಲ ಅಥವಾ ಇಲ್ಲಿ ಏನೇನೋ ಆಗ್ತಾ ಇದೆ ಅನ್ನುವಂಥ ವಾತಾವರಣದಲ್ಲಿ ಖಂಡಿತ ದೇಶವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇಲ್ಲ ಅಥವಾ ದೇಶವನ್ನು ಬಿಟ್ಟು ಹೋಗುವುದಿಲ್ಲ ಈ ಡಾಟಾ ಹೇಳೋ ಪ್ರಕಾರ ಡಾಟಾಗಳು ಇದಕ್ಕೆ ಬೇರೆ ರೀತಿಯಾದಂಥ ಆರ್ಥಿಕ ಆಯಾಮಗಳನ್ನು ಕೊಡ್ತಾ ಇದೆ ಕೊರೋನಾ ಅನ್ನುವಂಥದ್ದು ಏನು ಭಾರತ ಒಂದಕ್ಕೆ ಬಂದಿಲ್ಲ ನಮ್ಮಲ್ಲಿ ಉತ್ಪತ್ತಿ ಆಗಿಲ್ಲ ಇಡೀ ಅಕ್ರಾಸ್ ದ ಗ್ಲೋಬ್ ಇದೊಂದು ದೊಡ್ಡ ಜಾಗತಿಕ ಪಿಡುಗಾಗಿದೆ ಮತ್ತು ಜಾಗತಿಕ ಸವಾಲಾಗಿದೆ ಇದರಿಂದ ಹೊರಬರಲಿಕ್ಕೆ ಪ್ರತಿಯೊಂದು ದೇಶಗಳು ಕೂಡ ಏನು ಒದ್ದಾಟವನ್ನು ಮಾಡಿವೆ ಮತ್ತು ಈಗಲೂ ಕೂಡ ಸವಾಲುಗಳನ್ನು ಎದುರಿಸ್ತಿವೆ ಈಗಾಗಲೇ ವಿಶ್ವಸಂಸ್ಥೆ ಸಹ ಏನು ಬಡತನ ರೇಖೆಗಿಂತ ಏನು ಬಡತನವನ್ನು ನಿರ್ಮೂಲನೆ ಮಾಡುವಲ್ಲಿ ಸರ್ಕಾರದ ಪಾತ್ರವನ್ನು ಮೆನ್ಷನ್ ಮಾಡಿದೆ ಅದೇನು ಸರ್ಕಾರದ ಏಜೆನ್ಸಿ ಅಲ್ಲ ಸೊ ಈ ಎಲ್ಲ ವಿಚಾರಗಳು ಒಂದು ಕಡೆಯಾದರೆ ಈ ರೀತಿ ನಿರುದ್ಯೋಗ ಮತ್ತು ಈ RSS ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಖರ್ಗೆ ಅವರು ಏನು ಟ್ವೀಟ್ ಮಾಡಿದ್ದಾರೆ ಇದರಲ್ಲಿ ಖಂಡಿತ ರಾಜಕೀಯ ಅಂತೂ ಇದ್ದೇ ಇದೆ ಇದನ್ನು ಇವಾಗ ಕಾಂಗ್ರೆಸ್ಸಿಗರು ಸ್ವತಃ ಯಾವ ರೀತಿ ಏನು ಇದು ಮಾಡ್ತಾರೆ ಏನು ಟ್ರೆಂಡ್ ಮಾಡ್ತಾರೆ ಮತ್ತು BJP ಅವರು ಯಾವ ರೀತಿ ಕೌಂಟರ್ ಮಾಡ್ತಾರೆ ಅನ್ನುವಂಥದ್ದು ಈಗಿನ ಒಂದು ನಿರೀಕ್ಷೆ ಆದರೆ ಖರ್ಗೆ ಅವರು ಈ ಹಿಂದೆ ಕೂಡ ಏನು ದೊಡ್ಡ ದೊಡ್ಡ ಕಂಪನಿಗಳ ಹೆಸರನ್ನು ಹಾಕಿ ದೊಡ್ಡ ದೊಡ್ಡ ಮೋಟಾರ್ ಕಂಪನಿಗಳ ಹೆಸರನ್ನು ಹಾಕಿ ಫೋರ್ಡ್ ಮತ್ತೊಂದು ಈ ರೀತಿ ಎಲ್ಲ ಕಂಪನಿಗಳ ಹೆಸರನ್ನು ಹಾಕಿ ಎಲ್ಲವೂ ಕೂಡ ತೊರಿತಾ ಇದ್ದಾವೆ ಭಾರತವನ್ನು ಅನ್ನುವಂಥ ಒಂದು ಮಾತನ್ನು ಹೇಳಿದರು ಆಗಲೂ ಕೂಡ ಇದೇ ರೀತಿ ಬುಮರ್ಯಾಂಗ್ ಆಗಿತ್ತು ಇಂಟರ್ನೆಟ್ಟಲ್ಲಿ ಖರ್ಗೆ ಅವರಿಗೆ ಅತ್ಯಂತ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗಿತ್ತು ನಿಮ್ಮ ಕ್ಷೇತ್ರದ ಸ್ಥಿತಿ ಹೇಗಿದೆ 40-50 ವರ್ಷಗಳಿಂದ ಪ್ರತಿನಿಧಿಸ್ತಾ ಇರುವಂಥ ನಿಮ್ಮ ಕ್ಷೇತ್ರಗಳು ಹೇಗಿವೆ ಮೊದಲು ಕ್ಷೇತ್ರಗಳನ್ನು ಫಿಕ್ಸ್ ಮಾಡಿ ಎಲ್ಲ ನಂತರ ನೀವು ದೇಶದ ಬಗ್ಗೆ ಮಾತಾಡಿ ಇಷ್ಟು ದಿನ ಮಾಡಿರುವಂಥ ತುಷ್ಟೀಕರಣ ರಾಜಕೀಯ ಇಷ್ಟು ದಿನ ಮಾಡಿರುವಂಥ ಓಲೈಕೆ ರಾಜಕೀಯ ಇಷ್ಟು ದಿನ ಮಾಡಿರುವಂಥ ಅಭಿವೃದ್ಧಿಹೀನ ರಾಜಕೀಯವನ್ನು ಯಾಕೆ ಮರೆಸೋದಕ್ಕೆ ಬೇರೆ ಬೇರೆ ಒಂದು ವಿಚಾರವನ್ನು ಪ್ರಸ್ತಾಪಗಳನ್ನು ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗಿದ್ವು ಸೊ ಇಲ್ಲಿ ಕನ್ನಡದಲ್ಲೂ ಕೂಡ ಕನ್ನಡ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿದ್ರೆ ಕನ್ನಡಿಗರು ಕೂಡ ಈ ಒಂದು ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಇವರ ಕ್ಷೇತ್ರದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಹಿಂದಿನ ಸರ್ಕಾರಗಳ ರೀತಿನೀತಿಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಸೊ ಹೀಗೆ ಪ್ರತಿಪಕ್ಷಗಳು ಸಹಜವಾಗಿ ಯಾವುದೇ ವಿಚಾರವನ್ನು ರಾಜಕೀಯ ಮಾಡುವಂತ ಏನು ಟ್ರೆಂಡ್ ಅನ್ನು ಮಾಡೇ ಮಾಡ್ತವೆ. ಜಸ್ಟ್ ಹೋಲ್ಡ್ ಮಾಡ್ತೀನಿ, ಒಂದ್ ಸೆಕೆಂಡ್ ಹೋಲ್ಡ್ ಮಾಡ್ತೀರಿ, ನಮ್ ಜೊತೆ ದೂರವಾಣಿ